ನಾವೇನು ಸಾಲ ನಮ್ದು ರೆಗ್ಯುಲರ್ ವಿಸಿಟ್ ಇದು. ಈ ಭಾಗದ ಜನರ ಸಮಸ್ಯೆಗಳನ್ನ ಕೇಳೋಕ್ಕೆ ಮಂತ್ರಿ ಆಗಕ್ಕಿಂತ ಮುಂಚೆನೂ ನಿಮ್ಮ ಹತ್ತಿರಕ್ಕೆ ಬರ್ತಿದ್ದೀವಿ, ಆದ್ಮ್ಯಾಗೆ ಬರ್ತಾ ಇದ್ದೀವಿ, ಮುಂದೆ ಕೂಡ ಬರ್ತಾನೆ ಇರ್ತೀವಿ. ಮುಖ್ಯಮಂತ್ರಿಯಾಗಿ ನಮ್ದು ಕೂಡ ಜವಾಬ್ದಾರಿ ಇದೆ, ಮತ್ತು ಜೊತೆಗೆ ಎಂ ಪಿ ಆಗೋದ್ರಿಂದ ಇನ್ನೂ ಹೆಚ್ಚು ಜವಾಬ್ದಾರಿ ಇದೆ. ಸಾರ್ವಜನಿಕ ಸಮಸ್ಯೆಗಳನ್ನ ಕೆಲವು ಕೊಟ್ಟಿದ್ದಾರೆ, ಸ್ವಲ್ಪ ಪರಿಹಾರ ಮಾಡಲಿಕ್ಕೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದರು. ಸರಿ, ಡ್ರಾ ಬಂದು ಸಾಕಷ್ಟು ಹಾನಿ ಆದ್ರೂ ಇನ್ನೂ ಹಣ ಬಂದಿಲ್ಲ. ಯಾವ್ದು ಪರ್ಟಿಕ್ಯುಲರ್ ಯಾವ್ದ್ರಿ ಅದು? ಹತ್ತ ನದಿ ಪ್ರಭಾವದಿಂದ ಸರ್ ಹಾನಿ? ಕರೆಕ್ಟ್, ಹಾನಿ ಅಂದ್ರೆ ಅದ್ರಾಗ ಭಾಳಷ್ಟು ಹಾನಿ ಅದ. ಯಾವ್ದು ಪರ್ಟಿಕ್ಯುಲರ್ ಯಾವ್ದು? ಕಬ್ಬು ಬೆಳೆಗೆ ಅಂತ ಕೊಡೋಲ್ಲ, ಕಮರ್ಷಿಯಲ್ ಕ್ರಾಪ್ ಕೊಡೋಲ್ಲ. ಬೇರೆದಕ್ಕೆಲ್ಲ ಸರ್ವೆ ಮಾಡ್ತಿದ್ದಾರೆ, ಕೆಲವು ಸರ್ವೆ ಆಗಿದೆ, ಕೆಲವು ಸರ್ವೆ ಆಗಿಲ್ಲ. ಯಾಕೆ ನೀರು ಇರೋದ್ರಿಂದ ಕೆಲವು ಸರ್ವೆ ಮಾಡೋಕೆ ಆಗ್ತಾ ಇಲ್ಲ. ಮತ್ತು ಮಳೆ ಕೂಡ ಈಗ ನಿಂತಿದೆ, ಕೆಲವು ಸರ್ವೆ ನೀವು ಹೇಳ್ದಂಗೆ ಕೆಲವು ಸರ್ವೆ ಆಗಿಲ್ಲ, ಸರ್ವೆ ಮಾಡ್ತಾ ಇದ್ದೀವಿ. ಹಣ ಬರೋದಿಲ್ಲ, ಸರ್ವೆ ಆಗಿಲ್ಲ. ಸರ್ವೆ ಆಗಿದ್ರೆ ದುಡ್ಡು ಕೊಡೋಕ್ಕಾಗಲ್ಲ, ಸರ್ವೆ ಆದ್ಮೇಲೆ ಕೊಟ್ಟು ಕೆಂಪಯ್ಯವ್ರದ್ದು ಇದೆ, ಅದು ಕಾನೂನು ಹೋರಾಟ ಇದ್ದೇ ಇದೆ. ಅದನ್ನು ಅವ್ರು ಏನು ಕೇಳಿದ್ದಾರೆ, ಏನು ಮೈತ್ರಿ ಅಂತ ಅದು ಅವ್ರಿಗೆ ಗೊತ್ತು. ಸರ್ಕಾರ ಇದೆ, ಸರ್ಕಾರ ಅದನ್ನು ಹ್ಯಾಂಡಲ್ ಮಾಡುತ್ತೆ. ಇತ್ತೀಚಿನ ದಿನದಲ್ಲಿ ಕಾಂಗ್ರೆಸ್ ದ್ವೇಷ ರಾಜಕಾರಣ ಮಾಡಬೇಕು ಅಂತ ಮುನಿರತ್ನ ಹೇಳ್ತಾರ. ಮುನಿರತ್ನ ಏನು ಭಯ ಅಂತ ಹೇಳಿದ್ರೆ ಅವ್ರು ಏನೇನು ಮಾಡ್ಯಾರ ನೀವು ನೋಡಿಲ್ಲ ಅದ? ದ್ವೇಷ ರಾಜಕಾರಣ ಹೇಗಾಯ್ತದ? ಧ್ವನಿ ಪರೀಕ್ಷೆ ಆಗಿ ಬಂದಂತಾರೆ, ಫೈನಲ್ ಮಾಡಿಲ್ಲ. ಅದನ್ನು ಕೋರ್ಟ್ ನಿರ್ಧಾರ ಮಾಡಿಲ್ಲ. ಕೋರ್ಟ್ ಏನು ಮಾಡಬೇಕು ಅನ್ನೋದು ಅದು ಸ್ವತಂತ್ರ, ಅದು ಅವ್ರು ಮಾಡ್ತಾರೆ, ನಾವು ಮಾಡೋಲ್ಲ. ಇವರು ಯಾರೋ ಕಂಪ್ಲೇಂಟ್ ಕೊಟ್ಟರು, ಅದಕ್ಕೆ ಪೊಲೀಸರು ಆ್ಯಕ್ಟ್ ಮಾಡಿದ್ರು, ಮುಂದಿನ ನಿರ್ಧಾರ ಕೋರ್ಟ್ ಇದಲ್ಲ. ಈಗ ಭಾರದ್ವಾಜ್ ಅವ್ರು ಇದ್ದಾಗ ಅವರು ರಾತ್ರಿ ಅವರು ಏನೇ ಕ್ರಮ ಕೈಗೊಂಡ್ರು, ಅವ್ರ ಕಾನೂನು ರೀತಿ ಕ್ರಮ ಕೈಗೊಳ್ತಾರೋ ಅತ್ತ ಕಾಂಗ್ರೆಸ್ನವ್ರು ಹೇಳ್ತಕ್ಕಂಥವ್ರು ಇಂದ ಈ ರಾಜ್ಯಪಾಲರ ಪ್ರಶ್ನೆ ಕೇಳಿದ್ರೆ ಬಿ ಜೆ ಪಿ ಮ್ಯಾಗ ಯಾಕೆ ಆರೋಪ ಮಾಡ್ತಾರೆ ಕೆಲವು ನಾಯಕರು. ಯಾವುದು ಬಿ ಜೆ ಪಿ? ಈಗ ರಾಜ್ಯಪಾಲರು ಏನು ಪ್ರಶ್ನೆ ಕೇಳಿದ್ರೆ ಬಿ ಜೆ ಪಿ ಕೈಗೊಂಡಿರಂತವ್ರು ಹಿಂದ ಭಾರದ್ವಾಜ್ ಅವರು ಅದನ್ನ ಮಾಡಿದ್ರು. ಅಲ್ಲ, ಏನೋ ಆರೋಪ ಮಾಡೋ ಅವ್ರು ಏನು ಕೇಳಿದ ಮಾಹಿತಿ ಕೊಡಲೇಬೇಕು. ಸರ್ಕಾರ ಡ್ಯೂಟಿ, ಏನು ಕೇಳ್ತಾರ ಕೊಟ್ಟೆ ಕೊಡ್ತಾರೆ. ಆರೋಪ ರಾಜಕೀಯಲ್ಲಿ ಆರೋಪ ಪ್ರತಿ ಆರೋಪ ಸ್ವಾಭಾವಿಕ, ಅವ್ರು ಕೇಳಿದ ಮಾಹಿತಿಯನ್ನು ಸರ್ಕಾರ ಕೊಟ್ಟೆ ಕೊಡ್ತದೆ. ಸರ್, ದೇವಸ್ಥಾನಗಳು ಮುಜರಾಯಿ ಇಲಾಖೆಯಿಂದ ಮುಕ್ತ ಆಗಬೇಕು ಅಂತ ಹೇಳಿ ರಾಯಚೂರು ಮಂತ್ರಾಲಯ ಪೀಠಾಧಿಪತಿ ಸುಭೇಂದ್ರ ಅವರ ಅದೆಲ್ಲ ಅದಕ್ಕೆಲ್ಲ ಉತ್ತರ ಕೊಡ್ಲಿಕ್ಕೆ ನಾವು ಆಗಲ್ಲ. ಅದು ಅವ್ರಿಗೆ ಸಂಬಂಧಪಟ್ಟ ವಿಚಾರ, ಅದು ಸಾರ್ವಜನಿಕ ಸರ್ಕಾರ ಕೂಡ ಸಂಬಂಧ ಇಲ್ಲ ಅದು. ಯಾರ್ದು ಯಾವ್ದು ಆಗ್ಬೇಕಂತ ಆಲ್ಮೋಸ್ಟ್ ಎಲ್ಲ ನನ್ನ ಲೆಕ್ಕಲೆ ದೇವಸ್ಥಾನಗಳು ಸ್ವತಂತ್ರ ಅದಾವೆ. ಯಾವ ಸರ್ಕಾರ ಹಿಡಿತಿನಲ್ಲಿ ಕೆಲವೇ ಅದಾವೆ. ಲಕ್ಷಾಂತರ ದೇವಸ್ಥಾನಗಳಿಗೆ 1,000 2,000 ಅಷ್ಟೇ ಇರಬೇಕು, ಮಿಕ್ಕಿದೆಯಲ್ಲ ಸ್ವತಂತ್ರವಾಗಿ ಟ್ರಸ್ಟನ್ನು ನಡೆಸ್ತಾವೆ. ಸರಿ, ತಿರುಪತಿ ಪ್ರಸಾದದಲ್ಲಿ ಗಂಧದ ಕೊಬ್ಬದ ಪ್ರಕಾರ ಹಿಂದೂ ಹಿಂದೂ ಅದನ್ನು ಅದನ್ನು ಅವ್ರ ಹೇಳ್ಬೇಕು, ಯಾರು ಸಂಬಂಧಪಟ್ಟವ್ರು. ನಾವು ಇಲ್ಲಿ ಗೊಕ್ಕಾಕ ಅತನೇ ಹಾಕ್ಬೇಕು. ಕರ್ನಾಟಕದಲ್ಲಿ ಯಾವ್ದಾದ್ರು ತಿರುಪತಿ ಎಲ್ಲಿ ಕೂತು ನಾವೇನು ಹೇಳೋಣ? ಕರ್ನಾಟಕದಲ್ಲೂ ಸಾಕಷ್ಟು ದೇವಾಲಯಗಳಿದಾವೆ, ಅದನ್ನ ಅವ್ರು ಸಂಬಂಧಪಟ್ಟಾರ. ಸರ್ಕಾರ ಏನು ಮಾಡ್ಲಿಕ್ಕೆ ಆಗಲಿಲ್ಲ, ಸರ್ಕಾರ ಪಾತ್ರ ಏನಿದೆ ರೀ? ಅವರು ಅದಕ್ಕೆ ಇಂಡಿಪೆಂಡೆಂಟ್ ಅವ್ರು ಚೆಕ್ ಮಾಡಿಸ್ಕೋಬೇಕು, ಏನು ಎಂತು ಏನೇನು ಇರ್ಬೇಕು ಅದ್ರೊಳಗೆ, ಯಾವ್ದು ಇರಬಾರ್ದು ಅಂತ. ಸರ್ಕಾರ ಭಾಳ ದೂರು ಕೊಟ್ಟರೆ ತನಿಖೆ ಮಾಡ್ತಾರೆ ಅಷ್ಟೇ, ಇಲ್ಲಾಂದ್ರೆ ನಮ್ದೇನು ಪಾತ್ರ ಅದಿಲ್ಲ. ಅದ್ರ ಸರ್, ಈಗ ಪ್ಯಾಲೆಸ್ತಾನ್ ಧ್ವಜ ಹಾರಾಟ ಆಗ್ತಾ ಇದೆ ಸರ್, ಚಿಕ್ಕಮಗಳೂರು ಆಯ್ತು, ಚಿಕ್ಕೋಡಿ ಆಗ್ತದೆ ಸರ್. ಒಂದ್ ಕಡೆ ಸದ್ಯ ಇವರು ಜಮೀರ್ ಅಹಮದ್ ಹೇಳ್ತಾರೆ, ಅದೇನು ತಪ್ಪು ಅಂತ ಪ್ರಶ್ನೆ ಹೇಳ್ತಾರೆ ಸರ್. ಎಲ್ಲೊಂದು ಕಡೆ ಪ್ರೇರಣೆ ಅಂತ ಯಾವ ರಾಷ್ಟ್ರದ ಯಾರು ಸ್ವಲ್ಪ ನಮಗೆ ಅವ್ರದ್ದು ವಿರೋಧ ಇರಬೇಕು. ಲೈಕ್ ಪಾಕಿಸ್ತಾನ್, ಪಾಕಿಸ್ತಾನ್ ನಾವು ವಿರೋಧ ಮಾಡ್ತೀವಿ. ಈಗ ಎಲ್ಲ ಮುಸ್ಲಿಮ್ ಅಂದ್ರೆ ಎಲ್ಲರೂ ಮುಸ್ಲಿಂ ಭಾರತ ದೇಶದ ವಿರೋಧಿಗಳಲ್ಲ. ಅವ್ರು ಪ್ಯಾಲೆಸ್ತಾನಿ ವಿರೋಧಿ ಇರ್ಬೋದು, ಭಾರತೀಯ ವಿರೋಧ ಅಲ್ಲರಲ್ಲ. ಪ್ಯಾಲೆಸ್ತಾನಿ ಅವ್ರವ್ರ ಜಗಳ ಇರ್ಬೋದು. ಈಗ ನಮಗೆ ಎನಿಮಿ ಇದ್ದವ್ರು ಮಾತ್ರ ನಾವು ವಿರೋಧ ಮಾಡಬೇಕು. ಈಗ ಎಲ್ಲ ಮುಸ್ಲಿಂ ಕಂಟ್ರಿ ಯಾವ್ದು ಆರಿಸ್ರೆ ಒಂದೊಂದ್ಸಲ ಫ್ರೆಂಡ್ಲಿ ಕಂಟ್ರಿ ಇರ್ತಾವೆ ಕೆಲವು. ಸೊ ಎಲ್ಲಾನು ಒಂದೇ ದೃಷ್ಟಿಯಿಂದ ನೋಡ್ಲಿಕ್ಕೆ ಹೋಗ್ಬಾರ್ದು. ಅದು ಇದ್ರೆ ಆಗ್ತಾರೆ, ಕ್ರಮಕ್ಕೆ ಆಗ್ತಾರ. ಪಾಕಿಸ್ತಾನ ಜೆಂಡಾ ಆದ್ರೆ ತೊಗೊಂಡೇ ತೊಳ್ತಾರ, ದೇಶದ ವಿರೋಧ ಕೂಗಿರೋ ಕ್ರಮ ತೆಗಿತಾರ. ಅವೆಲ್ಲ ರೂಟೀನ್ ಪ್ರೊಸೆಸ್ಸು. ಅದನ್ನೆಲ್ಲ ರಾಜಕೀಯವಾಗಿ ರಾಜಕೀಯ ಮಾತಾಡೋದು ಅವಶ್ಯಕತೆ ಇಲ್ಲ. ಆದ್ರೆ ಇದ್ರೆ ಪೊಲೀಸ್ ಆಕ್ಟ್ ಮಾಡೇ ಮಾಡ್ತಾರೆ. ಯಾರಿಗೂ ಕೂಡ ಅದು ಕಾನೂನಲ್ಲಿ ಅದಕ್ಕೇನು ಅವಕಾಶ ಇದೆ ಚೆಕ್ ಮಾಡಬೇಕು. ಹಿಂದಿನ ಸರ್ಕಾರ ಕೂಡ ಮಾಡೋದು ಹೇಳಿಕೊಂಡವರಿಗೆ ಮಾಡಲಿಲ್ಲ, ಸಮಸ್ಯೆ ಇದೆ ಅದು. ಸೊ ಕಾನೂನು ರೀತಿಯಿಂದ ಮೊದಲು ನೋಡಬೇಕು. ಸೊ ಆಮ್ಯಾಗ ಅದಕ್ಕೆ ಏನು ಪರಿಹಾರ ಇದೆ ಅಂತ ಸರ್ಕಾರದಾಗ ಕಂಡುಕೊಳ್ಳೋಕ್ಕೆ ನಾವು ಪ್ರಯತ್ನ ಮಾಡಬೇಕು. ಅವ್ರ ಡೇಟ್ ಅಂತ ನಾ ಏನು ಮಾಡ್ರಿ, ನಾ ಸರ್ಕಾರ ಇದೆ ಅದಕ್ಕೆ.
ಸರ್ಕಾರ ಮಾಡಬೇಕು. ಈಗಿಂದ ಅವ್ರ ಸರ್ಕಾರ ಇತ್ತಲ್ಲ, ಮತ್ತೆ ಅಂಥವ್ರು ಯಾಕೆ ಮಾಡಿದಿಲ್ರಿ? ಅಂದರೆ ನಾ ಹೇಳುವಂಥ ಉದ್ದೇಶ ಕಾನೂನನ್ನು ಮೇಲೆ ಸ್ಟಡಿ ಮಾಡ್ಬೇಕು ನಾವು. ಈಗ ಯಾರು ನಿರ್ಧಾರ ಕೊಡು, ಮತ್ತು ಹಿಂದಿನ ಅವ್ರ ಸರ್ಕಾರ ಇತ್ತಲ್ಲ, ಮತ್ತೆ ಸುಮಾರು ಇಂಥ ಹೋರಾಟ ಆಗೋದು ಮಾಡೋಕ್ಕಾಗಲಿಲ್ಲ. ಮೊದಲು ಕಾನೂನಲ್ಲಿ ಏನು ಅವಕಾಶ ಇದೆ ಇಲ್ಲ ಅಂತ ಕುಂತು ಚರ್ಚೆ ಮಾಡಬೇಕು, ಅದ್ರ ಮೂಲಕ ಪರಿಹಾರ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡಿದೆ. ಸರ್ಕಾರ ಇದ್ದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತು ಕಾಶಪ್ಪನವರು ನಮ್ಮ ಸರ್ಕಾರ ಬಂದ್ರೆ ಮೂರು ದಿನದಲ್ಲಿ ಮೀಸಲಾತಿ ಕೊಡಿಸ್ತೀವಿ ಅಂತ ಹೇಳ್ತಾ ಇದ್ರು. ಬಟ್ ಈ ಸಲ ಕಾಂಗ್ರೆಸ್ ಸರ್ಕಾರದ ಏನು ಸರ್ ನಡೆ ಅಂತ ಈ ಮೀಸಲಾತಿ ವಿಚಾರದಲ್ಲಿ ನೋಡಿ, ಮೂರು ದಿವಸದಲ್ಲಿ ನಾಲ್ಕು ದಿವಸದಲ್ಲಿ ಯಾವ ಸರ್ಕಾರ ಕೊಡ್ಲಿಕ್ಕೆ ಆಗೋದಿಲ್ಲ. ಕಾನೂನು ಚೆಕ್ ಮಾಡ್ಬೇಕಂದ್ರೆ ಕಾನೂನು ನಮ್ಮ ಕೈಯಲ್ಲಿಲ್ಲ. ನಾವು ಹೇಳಿರ್ತೀವಿ, ಭಾಷಣ ಮಾಡಿರ್ತೀವಿ, ಇಲ್ಲಿ ಬಂದಾಗ ಕಾನೂನು ಅಡೆತಡೆ ಬರ್ತಾವ. ಎಲ್ಲರೂ ಕೂಡಿ ಶಾಂತ ರೀತಿಯಿಂದ ಚರ್ಚೆ ಮಾಡಬೇಕು, ಕಾನೂನಲ್ಲಿ ಏನು ಅವಕಾಶ ಇದೆ, ಅವ್ರಿಗೆ ಹೆಂಗೆ ಸಮಾಜಕ್ಕೆ ಸಹಾಯ ಮಾಡಲಿಕ್ಕೆ ಬರ್ತೈತೆ ಅಂತ ಚರ್ಚೆ ಮಾಡಬೇಕು. ಇದು ರಾಜಕೀಯ ಭಾಷೆಯಿಂದ ಪರಿಹಾರ ಮಾಡಲಿಕ್ಕೆ ಆಗೋದಿಲ್ಲ ಸರ್. ಸ್ಥಳೀಯ ಕಾಂಗ್ರೆಸ್ಸಿನ ವ್ಯವಸ್ಥೆ ಸಮನ್ವಯ ತಪ್ಪೋಗಿದೆ ಸರ್. ಗಣಪತಿ ವಿಸರ್ಜನೆ ಯತ್ನಾಳ್ ಅವ್ರಿ ಟಿಪ್ಪು ಸುಲ್ತಾನ್ ಒಬ್ಬ ಉಳಿದ್ರ ಸರ್, ಅದು ಈಗ ಹೇಳೋದಂತ ಸಂದರ್ಭ ಅಲ್ಲ ಸರ್. ಇದಕ್ಕೆ ಸ್ಥಳೀಯ ಕಾಂಗ್ರೆಸ್ ಶಾಸಕರು ಭೇಟಿ ಕೊಟ್ಟಿಲ್ಲ ಮತ್ತೆ ಅವ್ರನ್ನ ಯಾವುದೋ ಒಂದು ವಿಷಯದಾಗ ಹೊಂದಾಣಿಕೆ ಸರಿ ಇಲ್ಲ ಸರ್. ಎಲ್ಲರೂ ಸ್ವಲ್ಪ ಏನೋ ಪಾರ್ಟಿ ಬಂದಾಗ ಎಲ್ಲ ಹೊಂದಾಣಿಕೆ ಇದ್ದೇ ಇರ್ತಿಲ್ಲ. ಪಾರ್ಟಿ ಬಂದಾಗ ಇದ್ದೇ ಇರ್ತದೆ, ಏನು ಪಾರ್ಟಿ ಬಂದಾಗ ಏನು ಪಾರ್ಟಿ ಇರೋದು ಯಾರು ಮಾಡೋದಿಲ್ಲ, ಇದ್ದೇ ಇರ್ತೀವಿ, ಹೊಂದಾಣಿಕೆ ಆಗಿರ್ತೀವಿ. ಆಮೇಲೆ ಒಂದಿಷ್ಟು ಅಭಿಮಾನಿಗಳು ಗಜಾನ್ ಮಂಗಸೂಳರಿಗೆ ಎಣ್ಣೆ ಆಗಿದೆ, ಏನು ಸಿಗ್ತಾ ಇಲ್ಲ, ಏನು ಕೊಡ್ತಾ ಇಲ್ಲ, ಟೈಮ್ ಬರ್ತದೆ, ಟೈಮ್ ಕಾಯ್ಬೇಕಲ್ಲ. ಭಾಳಷ್ಟು ಮಂದಿ ಆಕಾಂಕ್ಷಿಗಳು ಅದಾರ ಹತ್ತಿರ ತಾಲೂಕಲ್ಲಿ ಜಿಲ್ಲೆಯಲ್ಲಿ, ಟೈಮ್ ಬರ್ತೈತಿ, ವೇಟ್ ಮಾಡ್ಬೇಕು. ವೇಟ್ ಮಾಡ್ಬೇಕು ರಾಜಕೀಯಲ್ಲಿ. 40 ವರ್ಷ ಇದ್ದವ್ರು ಇನ್ನೂ ಅರ್ಜಿ ಹಿಡ್ಕೊಂಡು ಹಂಗ ಹೇಳ್ತಾರ, ನಾವು 40 ವರ್ಷದಿಂದ ಕಾಂಗ್ರೆಸ್ನಾಗ ಹೋದ್ರಿ, ಮೋಸ್ಟ್ ಸೀನಿಯರ್ ಅಂತ ಹೇಳ್ತಾರೆ. ಇಲ್ಲ ಸರ್, ಅವೆಲ್ಲ ಅಡ್ಡಾಡತ್ತಾರ. ಗಜಾನಂದ ಮಂಗಸೂಳಿ ಅವ್ರ ಪಾತ್ರ ಹೆಚ್ಚಿಗೆ ಇದೆ ಸರ್ ಅತನಿಗೆ, ಇದೆ ಇಲ್ಲ ಅಂತ ಹೇಳಕ್ ಆಗಲ್ಲ. ಬೂಟಾಳೆ ಅವ್ರದ್ದು ಎಲ್ಲ ಪಾತ್ರ ಜಾಸ್ತಿ ಇದೆ, ಇನ್ನೂ ಭಾಳಷ್ಟು ಮುಖಂಡರು ಇದಾರ, ಅವ್ರದ್ದು ಇದೆ. ಆದರೆ ಇರೋದು ಲಿಮಿಟೆಡ್ ಅವಕಾಶಗಳು, ಸ್ವಲ್ಪ ವೇಟ್ ಮಾಡಬೇಕು. ಅಂದ್ರೆ ಗಜಾನಂದ ಮಂಗಸೂಳಿ ಅವ್ರಿಗೆ ಏನೇ ಅವಕಾಶ ಬರುತ್ತೆ ಸರ್? ರಾಜಕೀಯ ಅವಕಾಶ ಬರ್ತೈತೆ, ಇಂಥದಂತ ಹೇಳಕ್ ಆಗಲ್ಲ. ರಾಜಕೀಯ ಅವಕಾಶ ಬರ್ತೈತೆ ಅಷ್ಟೇ. ಸಮನ್ವಯ ಕೊರತೆ ಏನಿಲ್ಲ, ಏನ್ ಕೊರತೆ ಇದೆ? ಪಕ್ಷ ಬಂದಾಗ ಪಕ್ಷದ ಪರವಾಗಿ ಎಲ್ಲರೂ ಇರ್ತೀವಿ. ನಮ್ಮ ನಮ್ಮ ಗುಂಪ, ನಮ್ಮ ಲೀಡರ್ಶಿಪ್ ಸಪ್ರೇಟ್ ಇದ್ದೇ ಇರ್ತದೆ ಎಲ್ಲ ಪಕ್ಷದಾಗ, ಎಲ್ಲ ಜಿಲ್ಲೆ, ಎಲ್ಲ ತಾಲೂಕಲ್ಲಿ ಇದ್ದಾರೆ, ಇಲ್ಲೂ ಇದೆ. ಅದು ನಿಮ್ಮ ಉಪಸ್ಥಿತಿ ಇದ್ದಾಗ ಶಾಸಕರೇ ಇದೆ, ಅದು ನಿಮಗೆ ಗೊತ್ತೇ ಇದ್ರಲ್ಲ ಅದು ಯಾಕಂತ ಮತ್ತೇನು ಹೇಳುದು ಯಾಕಂತ ನಿಮಗೆ ಗೊತ್ತಿದೆ ಪ್ರಶ್ನೆ ಆಗಿದೆ ಸರ್. ಈಗ ಇದೇ ರೀತಿ ಮುಂದುವರಿತಾರೆ, ಶಾಸಕರು ಇರಲ್ಲ, ಶಾಸಕರ ಉಸ್ತುವಾರಿ ಸಚಿವರು ಇರಲ್ಲ, ಜನರು ಗೊಂದಲದಲ್ಲಿದ್ದಾರೆ. ಗೊಂದಲ ಜನರು ಕರೆಕ್ಟ್ ಇದಾರೆ, ಅವ್ರ ಕೆಲಸ ನಾವು ಮಾಡ್ತೀವಿ, ಅವರು ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ. ಜನರ ಕೆಲಸ ಏನು ನಿಂತಿಲ್ಲ, ನಮ್ಮ ಜಗಳ ಆಗಿದ್ರು ಕೂಡ ಸೊ ಜನರು ಕೆಲಸ ಮಾಡ್ತೀವಿ. ಅವ್ರು ಯಾವ ಗುಂಪು ಈ ಗುಂಪು ಇಲ್ಲ, ಯಾರು ಬಿ ಜೆ ಪರ ಬಂದರೂ ಮಾಡ್ತೀವಿ, ಜೆ ಡಿ ಎಸ್ ಬಂದರೂ ಮಾಡ್ತೀವಿ, ಕಾಂಗ್ರೆಸ್ ಬಂದರೂ ನಾವು ಕೆಲಸ ಮಾಡ್ತೀವಿ. ಅಂದರೆ ಅಥನಿಯಲ್ಲಿ ಇದೇ ರೀತಿ ಮುಂದೋದ್ರೆ ಚುನಾವಣೆ ಮೇಲೆ ಪರಿಣಾಮ ಇರ್ತೈತಿ ಅಂತ ಸರ್. ಇಲ್ಲಿ ಕಾಂಗ್ರೆಸ್ ಮೂಲ ಕಾಂಗ್ರೆಸ್ ಇಲ್ಲ ಹಳುವಳಿ ಹಂಗೇನಾಗಲ್ಲ, ಅದು ಹಂಗೇನಾಗಲ್ಲ. ಇನ್ನು ಚುನಾವಣೆ ದೂರ ಇದಿಲ್ಲ, 4 ವರ್ಷ ಒಂದಿದೆ, ಒಂದು 5 ವರ್ಷ ಇದೆ, ಅವಾಗಿನ ಯಾರು ಟಿಕೆಟ್ ಸಿಗ್ತಿದೆ ಅವ್ರಿಗೆ ಮಾಡಲೇಬೇಕು ಎಲ್ಲರೂ ಕೂಡಿ. ಈ ಮೊನ್ನೆ ಉದಾಹರಣೆ ನಿಮ್ಮ ಸಮನ್ವಯತೆ ಕೊರತೆ ಅಂದರೆ ಪುರಸಭೆ ಚುನಾವಣೆಯಲ್ಲಿ ಒಂದು ಸ್ವಲ್ಪ ಏರುಪೇರಾಗಿತ್ತು ಸರ್. ಇದೇ ಕರೆಕ್ಟ್ ಆದ್ರಲ್ಲ, ಮತ್ತೆ ಎಲ್ಲ ಕೂಡ ಮಾಡ್ಯಾರಲ್ಲ, ಹಿಂದೆ ವಿರೋಧ ಮಾಡಿದಾರ, ಈಗಿನ ಅವರ ಕೆಲ ಕೂಡ ಮಾಡಿದ್ರೆ ಮತ್ತೇನು ಸಮನ್ವಯ ಬೇಕ್ರಿ? ಅದಕ್ಕಿಂತ ಹೆಚ್ಚು ಏನ್ ಬೇಕು ನಮ್ಗೆ? ಎಲ್ಲ ಕೂಡ ಮಾಡೈತಿ ಸಮನ್ವಯ ಇತ್ತು ಅಂದ್ರೆ ರಿಸಾರ್ಟ್ ರಾಜಕಾರಣ ಯಾಕೆ ಮಾಡ್ತಿದ್ರು? ರಿಸಾರ್ಟ್ ರಾಜಕಾರಣ, ರಿಸಾರ್ಟ್ ರಾಜಕಾರಣ ಯಾಕೆ ಅವ್ರು? ನಾವು ಕೇಳಿದೀವಿ ಮೊದ್ಲ, ಇಲ್ಲಿ ಇರ್ತೀರಿ ಹೋಗ್ತಾರ ಅಂತ. ಏನೋ 4 ದಿವಸ ಹೋಗ್ತೀವಿ ಅಂದ್ರೆ ಹೋಗಿ ಅಂತೇಳಿ ಮೊದ್ಲ ಕೇಳಿದವರಿಗೆ ಹೋಗೋದು ಅವಶ್ಯಕತೆ ಇದ್ರೆ ನೋಡಿ, ಇಲ್ಲ ಇಲ್ಲೇ ಇರೋದ್ರೆ ನಾವು 4 ಮಂದಿ ನಾವು ಹೋಗೋಣ. ಈಗ ಅವಕಾಶ ಆಮ್ಯಾಗ ಯಾರು ಕರ್ಕೊಂಡು ಹೋಗೋಣ ಅಂದ್ರ? ಈಗ ಚುನಾವಣೆ ಬಂದಾಗ ಯಾರು ಆಮ್ಯಾಗ ನಮ್ದು ಯಾರು ಚಾನು ಕುಡಿಸಲ್ಲ, ಈಗ ಹೋಗ್ತಾರ ಅಂದ್ರೆ ನಡೆಯಲ್ದಿ. ಸರಿ, ಬಂದವರು ಯಾರು ಬೆಂಬಲಿಗ ಸರ್? ಕಾಂಗ್ರೆಸ್ ಅವರೆಲ್ಲ. ಸರಿ, ಬೆಳಗಾವಿ ಜಿಲ್ಲೆ ವಿಭಜನೆ ಕುರಿತು ಸರ್ ನೀವು ಹಲವಾರು ಬಾರಿ ಸರ್ಕಾರ ಮಾಡಿದ ಗಮನವನ್ನು ಸೆಳೆದಿದ್ದೀರಿ, ಎಲ್ಲಿವರೆಗೆ ಬಂತು ಅಂತ ಅಂದ್ರೆ ಈ ಅಥಣಿ ಭಾಗದ ಜನರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಸರ್. ಬೆಳಗಾವಿಗೆ ಹೋಗಿ ಅಲ್ಲಿ ದೂರ ಆದ್ರೆ ಚಿಕ್ಕೋಡಿ ಮಾಡಕ್ಕೆ ನಾವು ಈಗಾಗಲೇ ಸಾಕಷ್ಟು ಸರಿ ಹೇಳಿದೀವಿ, ಒತ್ತಡ ಮಾಡ್ತಾ ಇದ್ವಿ, ಆದಷ್ಟು ಬೇಗ ಆಗ್ಬೇಕಂತ ನಮ್ದಿದೆ. ನೋಡೋಣ, ಅದಕ್ಕೆಲ್ಲ ಕಾಲ ಕೂಡಿ ಬರಬೇಕು, ಎಲ್ಲಾನು ಫೈನಾನ್ಸಿಯಲಿ ಕೂಡ ನೋಡಬೇಕು, ರಾಜಕೀಯ ಡಿಸಿಷನ್ ಕೂಡ ಆಗ್ಬೇಕಲ್ಲ. ನಮ್ಗೆ ನಮಗೂ ಇದೆ, ಚಿಕ್ಕೋಡಿ ಅವ್ರಿಗೆ, ಇದು ಅಥಣಿ ಅವ್ರಿಗೆ, ರಾಯಬಾಗು, ನಿಮ್ಮ ತೇಲ್ ಸಂಘ ಬೆಂಬಲ ಬೆಂಬಲ ಇದೆಲ್ಲ ನಮ್ದು ಎರಡ್ಸಲ ಹೇಳಿ ಬೆಂಬಲ ಇದೆ ಅಂತ.
ನೀನು ಜಿಲ್ಲಾ ಅಂತ ಕೇಳ್ತಾ ಇದ್ದೀನಿ. ಇಲ್ಲ ಅದನ್ನೇ ಮಾಡ್ಲಿಕ್ಕಾಗಲ್ಲ, ಅದೇ ಎಲ್ಲ ನಾನು ಮಾಡ್ಕೊಬೋದ್ರಿ. ಸರ್, ಈ ಭಾಗದ ಪ್ರಮುಖ ಯೋಜನೆ ಅಂದರೆ ಒಂದು ರೈಲ್ವೆ ಯೋಜನೆ ಸರ್, ವಿಜಯಪುರ ಮತ್ತು ಸೇಡ್ವಾಳ ಯೋಜನೆ. ಸಚಿವರ ಗಮನಕ್ಕೂ ನೀವು ಹಿಂದೆ ತಂದಿದ್ದೀರಿ? ಇಲ್ಲ, ಇನ್ನೂ ಆಗಿಲ್ಲ. ಅದ ಈಗ ಫಸ್ಟ್ ನಮ್ದು ಹಳೇದಿದೆ ರೀ, ಕುರ್ಚಿ ಬಾಗಲಕೋಟೆ ಫಸ್ಟ್, ಅದಾಗಲಿ ಸಂಸದರ ಗಮನಕ್ಕೂ ತಂದಿದೆ ಸರ್. ಅದಾದ್ಮ್ಯಾಗ ಇದನ್ನ ಸಂಸದರ ಹೇಳ್ದಂಗೆ ಸೇಡ್ಬಾಳು ಬಿಜಾಪುರ ಆದ್ರೆ ಇನ್ನು ಬೆಂಗಳೂರಿಗೆ ಭಾಳ ಬಿಸ್ನೆಸ್ ವೈಸು ಜನರಿಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಭಾಳಷ್ಟು. ನೀವು ರಾಜ್ಯಾದ್ಯಂತ ಅಡ್ಡಾಡ್ ಮಾಡ್ತಿದ್ರಿ, ಅತನಿ ಅಭಿವೃದ್ಧಿಯಲ್ಲಿ ಸರ್ ಇನ್ನೂ ಹಿಂದೆ ಇದೆ? ಇಲ್ಲ, ಹಿಂದೇನಿಲ್ಲ ರೀ, ಯಾಕಂದ್ರೆ ನಾವೇನ ಮಾಡ ಫೇಸ್ ವೈಸ್ ಮಾಡಬೇಕಾಗತ್ತೆ. ದುಡ್ಡು ಒಂದೇ ಸರಿ ಸಿಗುವಲ್ಲ, ಯಾವುದೇ ಸರ್ಕಾರ ಬಂದರು ಅಂತ ಮಾಡ್ಲಿಕ್ಕೆ ಹೋದಾಗ ಇವೆಲ್ಲ ಸಮಸ್ಯೆ ಪರಿಹಾರ ಆಗ್ತದೆ.